ಸ್ಟೂಡೆಂಟ್ಸ್ ಒಂದು ಕ್ವಶನ್ ಪೇಪರ್ ಅಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಈ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡೋದಕ್ಕೆ ಒಂದು 6 ಮಾರ್ಕ್ಸ್ ಕ್ವಶನ್ ಕೊಟ್ಟಿದ್ದಾರೆ. ಇದು ಮಾಡೋದಕ್ಕೆ ಕರೆಕ್ಟ್ ಆಗಿ 3 to 4 ಮಿನಿಟ್ಸ್ ಅಥವಾ ಮ್ಯಾಕ್ಸಿಮಮ್ 5 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಓದಿ ನೋಡ್ಕೊಳ್ಳಿ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31st March 2018 ಆಸ್ ಪರ್ ಸ್ಕೆಡ್ಯೂಲ್ ನಂಬರ್ 3 ಆಫ್ ಕಂಪನೀಸ್ ಆಕ್ಟ್ 2013. ನೋಡಿ, ಒಂದೊಂದೇ ಪಾಯಿಂಟ್ ಓದ್ಬಿಡ್ತೀನಿ. ರೆವೆನ್ಯೂ ಫ್ರಮ್ ಆಪರೇಷನ್ಸ್, ಪರ್ಚೇಸ್ ಆಫ್ ಗೂಡ್ಸ್, ಸ್ಯಾಲರಿ ಟು ಎಂಪ್ಲಾಯೀಸ್, ಲೀವ್ ಅಂಡ್ ಕ್ಯಾಶ್ಮೆಂಟ್, ರೆಂಟ್ ಅಂಡ್ ಟ್ಯಾಕ್ಸಸ್, ರಿಪೇರ್ಸ್ ಟು ಮಷಿನರಿ, ಟ್ಯಾಕ್ಸ್ ರೇಟ್ ಇಸ್ 30%. ಓಕೆನಾ? ಇಷ್ಟೇ ಕೊಟ್ಟರು. ಫಸ್ಟ್ ರೆವೆನ್ಯೂ ಫ್ರಮ್ ಆಪರೇಷನ್ ಅಂತ ಹೇಳಿ ಡೈರೆಕ್ಟ್ ಆಗಿ ಅವನೇ ಕೊಟ್ಟಿರೋದ್ರಿಂದ ಡೈರೆಕ್ಟ್ ಆಗಿ ಆಗ್ಬಿಡ್ತಾ ಇದೆ. ಓಕೆನಾ? ನೆಕ್ಸ್ಟ್ ಪರ್ಚೇಸ್ ಆಫ್ ಗೂಡ್ಸ್ ಅವನೇ ಕೊಟ್ಟಿರೋದ್ರಿಂದ ಇದನ್ನು ಕೂಡ ಡೈರೆಕ್ಟ್ ಆಗಿ ಆಗ್ಬಿಡ್ತಾ ಇದೆ. ಓಕೆನಾ? ಈಗ ಎಂಪ್ಲಾಯಿ ಬೆನಿಫಿಟ್ ಮಾಡಬೇಕು ನೆಕ್ಸ್ಟ್. ಆದ್ರೆ 2 ಪಾಯಿಂಟ್ ಇದೆ, ಅದಕ್ಕೆ ನಾವು ನೋಟ್ ನಂಬರ್ 1 ಏನಂತ ಹೇಳ್ತೀವಿ, ಎಂಪ್ಲಾಯಿ ಬೆನಿಫಿಟ್. ನೋಡಿ, ಅರ್ಜೆಂಟ್ ಪಟ್ಟು ಹೆಂಗ್ ಸಿಕ್ಕಿದ್ರೆ ಹೆಂಗ್ ಮಾಡಿದ್ರೆ ನಿಮಗೆ ಬರೋ ಒಳ್ಳೆ ಮಾರ್ಕ್ಸ್ ಹೋಗ್ಬಿಡುತ್ತೆ. ಬರುತ್ತೆ ಮಾರ್ಕ್ಸ್, ಬಟ್ ಫುಲ್ ಮಾರ್ಕ್ಸ್ ಬರೋದಿಲ್ಲ. ಓಕೆನಾ? ಅದಕ್ಕೆ ನಾವು ಸ್ಯಾಲರೀಸ್ ಟು ಎಂಪ್ಲಾಯೀಸ್ ಕರೆಕ್ಟಾ ಎಷ್ಟಿದೆ 40,000. ಹಾಗೆ ಲೀವ್ ಎನ್ ಕ್ಯಾಶ್ಮೆಂಟ್, ಲೀವ್ ಯಾರು ಕೊಡೋದು? ಎಂಪ್ಲಾಯೀಸ್ ಗೆ ತಾನೆ. ಅದಕ್ಕೆ ಅದು ಕೂಡ ಎಲ್ಲಿ ಬರುತ್ತೆ? ಎಂಪ್ಲಾಯಿ ಬೆನಿಫಿಟ್ಸ್ ಅಲ್ಲೇ ಬರುತ್ತೆ. ಎಷ್ಟು ಬರುತ್ತೆ? 10,000. ಓಕೆನಾ? ಇವು ಎರಡು ಕೂಡ ಎಷ್ಟಾಗುತ್ತೆ? 50,000 ಆಗುತ್ತೆ. ಇಲ್ಲಿ ನೋಟ್ ನಂಬರ್ 1 ಅಂತ ಹೇಳಿ 50,000 ರುಪೀಸ್ ಬರುತ್ತೆ. ಕ್ಲಿಯರಾ? ನೆಕ್ಸ್ಟ್ ರೆಂಟ್ ಅಂಡ್ ಟ್ಯಾಕ್ಸಸ್. ನೋಡಿ, ಫೈನಾನ್ಸಿಂಗ್ ಕಾಸ್ಟ್ ಬರೋದಿಲ್ಲ. ಕರೆಕ್ಟ್ ಆ ಬರುತ್ತಾ? ಬರೋದಿಲ್ಲ. ಹೋಗ್ಲಿ, ಡಿಪ್ರಿಸಿಯೇಷನ್ ಅಮೌಂಟೈಸೇಷನ್ ಬರುತ್ತಾ? ಬರೋದಿಲ್ಲ. ಸೊ ಹಾಗಾದ್ರೆ ರೆಂಟ್ ಅಂಡ್ ಟ್ಯಾಕ್ಸಸ್ ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ ಬರುತ್ತೆ. ನೋಟ್ ನಂಬರ್ 2 ನಲ್ಲಿ ಏನಂತ ಬರೀತೀವಿ? ಅದರ್ ಎಕ್ಸ್ಪೆನ್ಸಸ್, ರೆಂಟ್ ಅಂಡ್ ಟ್ಯಾಕ್ಸಸ್ ಎಷ್ಟು? 30,000. ರಿಪೇರ್ಸ್ ಟು ಮೆಷಿನರಿ ಅದು ಕೂಡ ಎಲ್ಲಿ ಬರುತ್ತೆ? ಅದರ್ ಎಕ್ಸ್ಪೆನ್ಸಸ್ ಅಲ್ಲೇ ಬರುತ್ತೆ. ರಿಪೇರ್ಸ್ ಟು ಮೆಷಿನರಿ 20,000. ಅಲ್ಲಿಗೆ ಟೋಟಲ್ ಎಷ್ಟಾಯ್ತು? 50,000 ಆಯ್ತು. ಕರೆಕ್ಟಾ? ಈಗ 50,000 ಅನ್ನ ಅದರ್ ಎಕ್ಸ್ಪೆನ್ಸಸ್ ನೋಟ್ ನಂಬರ್ 2 ಎಷ್ಟಾಯ್ತು? 50,000. ಇನ್ನ ಟ್ಯಾಕ್ಸ್ ರೇಟ್ 30% ಅಂತ ಹೇಳ್ತಾನೆ. ಇಲ್ಲೂ ಎಲ್ಲೂ ಬರೋದಿಲ್ಲ. ಮತ್ತೆ ನಮ್ಗೆ ಈ ವರ್ಷದ ಪ್ರಾಫಿಟ್ ಎಷ್ಟಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಹೌದಾ? ಗೊತ್ತಾದ್ಮೇಲೆ 30% ಮಾಡ. ಫಸ್ಟ್ ಟೋಟಲ್ ಮಾಡ, ಅದರ್ ಇನ್ಕಮ್ ಏನು ಇಲ್ಲ. ಕರೆಕ್ಟಾ? 5 ಲ್ಯಾಕ್ಸ್, ಇದು 4 ಲ್ಯಾಕ್ಸ್. ಕರೆಕ್ಟಾ? ನೋಡಿ, ಟೋಟಲ್ ಇನ್ಕಮ್ ಅಲ್ಲಿ ಟೋಟಲ್ ಎಕ್ಸ್ಪೆನ್ಸಸ್ ಮೈನಸ್ ಮಾಡಿದ್ರೆ 5 ಲ್ಯಾಕ್ಸ್ ಅಲ್ಲಿ 4 ಲ್ಯಾಕ್ಸ್ ಮೈನಸ್ ಮಾಡಿದ್ರೆ ಏನೆಷ್ಟು ಬರುತ್ತೆ? 1 ಲ್ಯಾಕ್. ಈ 1 ಲ್ಯಾಕ್ ಮೇಲೆ ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಅಂತ ಹೇಳ್ತಾ ಇದ್ದಾನೆ? 30% ಅಂದ್ರೆ ಎಷ್ಟು ಬರುತ್ತೆ? 30,000 ಬರುತ್ತೆ. ಹಾಗಾದ್ರೆ ಈ ವರ್ಷದ ಪ್ರಾಫಿಟ್ ಎಷ್ಟು ಬರ್ತಾ ಇದೆ? 70,000. ಇದನ್ನ ಮಾಡೋದಕ್ಕೆ ಎಷ್ಟೊತ್ತಾಗುತ್ತೆ? 5 ಮಿನಿಟ್ಸ್. ಕರೆಕ್ಟಾ? ಬರ್ಕೊಳ್ಳಿ. ಗೈಸ್, ಇನ್ನು ಒಂದು ಕ್ವಶನ್ ಪೇಪರ್ ಅಲ್ಲಿ 6 ಮಾರ್ಕ್ಸ್ ಗೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೇಳಿದ್ದಾರೆ. ಫಾಲೋಯಿಂಗ್ ಇನ್ಫಾರ್ಮೇಶನ್ ಈಸ್ ರಿಲೇಟೆಡ್ ಟು ಆಕಾಶ್ ಲಿಮಿಟೆಡ್, ರೆವಿನ್ಯೂ ಫ್ರಮ್ ಆಪರೇಷನ್, ಪರ್ಚೇಸಸ್, ಸ್ಯಾಲರಿ, ಡಿಪ್ರಿಸಿಯೇಷನ್, ಇಂಟ್ರೆಸ್ಟ್ ಆನ್ ಲೋನ್, ಇನ್ಕಮ್ ಟ್ಯಾಕ್ಸ್. ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ March 2017 ಆಸ್ ಪರ್ ಸ್ಕೆಡ್ಯೂಲ್ ನಂಬರ್ 3 ಆಫ್ ಕಂಪನೀಸ್ ಆಕ್ಟ್ 2013. ಕರೆಕ್ಟಾ? ಇಲ್ಲಿ ರೆವಿನ್ಯೂ ಫ್ರಮ್ ಆಪರೇಷನ್ ಅವನೇ ಕೊಟ್ಟಿದ್ದಾನೆ, ಎಷ್ಟಂತೆ? 5 ಲ್ಯಾಕ್ಸ್. ಕರೆಕ್ಟಾ? ಪರ್ಚೇಸಸ್ ಅವನೇ ಕೊಟ್ಟಿದ್ದಾನೆ, 3 ಲ್ಯಾಕ್ಸ್. ಸ್ಯಾಲರಿ ಅಂತ ಹೇಳಿದ್ದಾನೆ, ಅಷ್ಟೇ ಹೇಳಿರೋದು. ಅದಕ್ಕೆ ನೀವು ಅದಕ್ಕೆ ನೋಟ್ ಬರೀತೀರಾ? ಅವಶ್ಯಕತೆ ಇಲ್ಲ. ಓಕೆನಾ? ಸ್ಯಾಲರಿ ಎಂಪ್ಲಾಯಿ ಬೆನಿಫಿಟ್ ನಲ್ಲಿ ಬರುತ್ತೆ, 10,000. ಓಕೆನಾ? ಡಿಪ್ರಿಸಿಯೇಷನ್ ಅಂಡ್ ಅಮೌಂಟೈಸೇಷನ್ ಎಷ್ಟಂತೆ? 8,000. ಅದಕ್ಕೂ ಏನು ನೋಟ್ ಬೇಕಾಗಿಲ್ಲ. ಓಕೆನಾ? ಇಂಟ್ರೆಸ್ಟ್ ಆನ್ ಲೋನ್ ಅಂದ್ರೆ ಫೈನಾನ್ಸಿಂಗ್ ಕಾಸ್ಟ್ ಬರುತ್ತೆ, 5,000.
ಕರೆಕ್ಟ್ ಇನ್ಕಮ್ ಟ್ಯಾಕ್ಸ್ ಫಿಫ್ಟಿ ಫೋರ್ ಥೌಸಂಡ್ ಅಂತ ಹೇಳ್ತಾ ಇದ್ರೆ ಡೈರೆಕ್ಟ್ ಆಗಿ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಫಿಫ್ಟಿ ಫೋರ್ ಥೌಸಂಡ್ ಆಗ್ತದೆ. ಕ್ಲಿಯರಾ? ಮುಗೀತು ಕತೆ, ಇನ್ನೇನಿಲ್ಲ ಇದರಲ್ಲಿ. ಆಯ್ತಾ? ಈಗ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ? ಫೈವ್ ಲ್ಯಾಕ್ಸ್ ತ್ರೀ ಲ್ಯಾಕ್ ಟ್ವೆಂಟಿ ತ್ರೀ ಥೌಸಂಡ್. ಓಕೆನಾ? ಈಗ ಫೈವ್ ಲ್ಯಾಕ್ಸ್ ಅಲ್ಲಿ ತ್ರೀ ಲ್ಯಾಕ್ ಟ್ವೆಂಟಿ ತ್ರೀ ಥೌಸಂಡ್ ಹೋದ್ರೆ ಎಷ್ಟು ಬರುತ್ತೆ? ಒನ್ ಲ್ಯಾಕ್ ಸೆವೆಂಟಿ ಸೆವೆನ್ ಥೌಸಂಡ್ ಬರುತ್ತೆ. ಒನ್ ಲ್ಯಾಕ್ ಸೆವೆಂಟಿ ಸೆವೆನ್ ಅಲ್ಲಿ ಹೋದ್ರೆ ಎಷ್ಟು ಬರುತ್ತೆ? ಒನ್ ಲ್ಯಾಕ್ ಟ್ವೆಂಟಿ ತ್ರೀ ಥೌಸಂಡ್ ಬರುತ್ತೆ. ಇದನ್ನೇ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದ ಕರೆಂಟ್ ಇಯರ್. ರೈಟ್? ಓಕೆನಾ? ಇಷ್ಟೇ, ಇದನ್ನೇನಿಲ್ಲ. ಕ್ಲೀನ್ ಆಗಿ ಪ್ರಫಾರ್ಮ ಕಾಪಿ ಮಾಡಿಕೊಟ್ರೆ ಓಕೆನಾ? ಅಲ್ಲಿ ಏನಿದ್ರೆ ಅದು ಬರೋದ್ರೆ ಆರು ಮಾರ್ಕ್ಸ್ ಆಗಲ್ಲ, ಪಾಸ್ ಆಗಲ್ಲ. ಬರ್ಕೊಳ್ಳಿ.